ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ವಿವಾನ ಆಕಾಶ್. ನೀವು ನೋಡ್ತಾ ಇದ್ದೀರಾ A1 ಆಲ್ ಇನ್ ಒನ್ ಚಾನಲ್. ಹಾಯ್ ಅಂತಮಾಸ್. ಇವತ್ತು ಒಂದು ತುಂಬ ಅತಿ ಮುಖ್ಯವಾದ ಇನ್ಫಾರ್ಮೇಷನ್ ನೋಡ್ತೀವಿ. ಲೈಕ್ ಮನುಷ್ಯನ ರಥದಲ್ಲಿ ಕೂಡ ಪ್ಲಾಸ್ಟಿಕ್ ಪತ್ತೆ ಆಗಿದೆ. ಸೊ ಇದರ ಕಂಪ್ಲೀಟ್ ಹೇಗೆ ಯಾವ ರೀತಿ ಆಯಿತು ಹೆಂಗಾಗುತ್ತೆ, ಸೊ ಆ ರೀತಿ ನಾವು ಕಂಪ್ಲೀಟಾಗಿ ಈ ಒಂದು ಡೀಟೇಲಾಗಿ ನೋಡೋಣ. ಬನ್ನಿ. ಮನುಷ್ಯನ ರಥದಲ್ಲಿ ಪ್ಲಾಸ್ಟಿಕ್ ಅಧ್ಯಯನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಕಿಂಗ್ ವಿಚಾರ ಪತ್ತೆ. ಜನರು ದಿನವೂ ತಮ್ಮ ರಥದಲ್ಲಿ ಕಂಡುಬರುವಷ್ಟು ಪ್ಲಾಸ್ಟಿಕ್ಕನ್ನು ಸೇವಿಸುತ್ತಾರೆ ಅಥವಾ ಉಸಿರಾಡುತ್ತಾರೆ ಎಂದು ಈ ಅಧ್ಯಯನದಿಂದ ದೃಢಪಟ್ಟಿದೆ. ಈ ಅಧ್ಯಯನದ ಆವಿಷ್ಕಾರಗಳು ಬಹಳ ಆತಂಕಕಾರಿಯಾಗಿದೆ. ಇದು ನಡೆದಿರುವುದು ನವದೆಹಲಿಯಲ್ಲಿ. ಆಘಾತಕಾರಿ ಹೊಸ ಅಧ್ಯಯನವೊಂದರಲ್ಲಿ ಮನುಷ್ಯನ ರಕ್ತದಲ್ಲಿ ಪ್ಲಾಸ್ಟಿಕ್ ಕಣಗಳು ಅಂಶವಿರುವುದು ಬಹಿರಂಗವಾಗಿದೆ. ಅಧ್ಯಯನದ ಪ್ರಕಾರ ಈ ಅಧ್ಯಯನಕ್ಕೆ ಒಳಗಾದವರಲ್ಲಿ ಶೇಕಡ 77% ಜನರ ರಕ್ತದಲ್ಲಿ ಮೈಕ್ರೋಪ್ಲಾಸ್ಟಿಕ್ ಕಣಗಳಿರುವುದು ಪತ್ತೆಯಾಗಿದೆ. ಡಚ್ ಸಂಶೋಧಕರು ನಡೆಸಿದ ಅಧ್ಯಯನದ ಪ್ರಕಾರ ಪಾಲಿಥಿಲಿನ್ ಟೆರೆಸ್ಟಾಲೆಟ್ PIT ಮನುಷ್ಯನ ರಕ್ತದಲ್ಲಿ ಕಂಡುಬರುವ ಪ್ಲಾಸ್ಟಿಕ್ನ ಅತ್ಯಂತ ಪ್ರಚಲಿತ ರೂಪವೆಂದು ಕಂಡುಬಂದಿದೆ. PET ಅನ್ನು ಸಾಮಾನ್ಯವಾಗಿ ನೀರು, ಆಹಾರ ಮತ್ತು ಬಟ್ಟೆಗಳನ್ನು ಪ್ಯಾಕೇಜಿಂಗ್ ಮಾಡಲು ಬಳಸಲಾಗುತ್ತದೆ. ಬ್ರಿಟಿಷ್ ದಿನಪತ್ರಿಕೆಯಾದ ದಿ ಇಂಡಿಪೆಂಡೆಂಟ್ನ ವರದಿಯ ಪ್ರಕಾರ ಗಾಳಿ ಮತ್ತು ಆಹಾರ ಮತ್ತು ನೀರಿನ ಅಂಶದ ಮೂಲಕವೂ ಪ್ಲಾಸ್ಟಿಕ್ ಮಾನವ ದೇಹದಲ್ಲಿ ಪ್ರವೇಶಿಸಬಹುದು ಎಂದು ಅಧ್ಯಯನದ ಲೇಖಕರು ತೀರ್ಮಾನಿಸಿದ್ದಾರೆ. ಈ ಅಧ್ಯಯನದ ಆವಿಷ್ಕಾರಗಳು ಬಹಳ ಆತಂಕಕಾರಿಯಾಗಿದೆ. ಏಕೆಂದರೆ ನೋಡಿ, ಜನರು ದಿನವೂ ತಮ್ಮ ರಕ್ತದಲ್ಲಿ ಕಂಡುಬರುವಷ್ಟು ಪ್ಲಾಸ್ಟಿಕ್ಕನ್ನು ಸೇವಿಸುತ್ತಾರೆ ಅಥವಾ ಉಸಿರಾಡುತ್ತಾರೆ ಎಂದು ಈ ಅಧ್ಯಯನದಿಂದ ದೃಢಪಟ್ಟಿದೆ ಎಂದು ನೆದರ್ಲ್ಯಾಂಡ್ನ ವ್ರಿಜೆ ಯೂನಿವರ್ಸಿಟಿ ಆಸ್ಟರ್ಡ್ಯಾಮ್ನ ಪರಿಸರ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕ DK ವೆದಕ್ ಉಲ್ಲೇಖಿಸಿದ್ದಾರೆ. ಮನುಷ್ಯರ ದೇಹದಲ್ಲಿನ ಈ ಪ್ಲಾಸ್ಟಿಕ್ ಕಣಗಳು ದೀರ್ಘಕಾಲದ ಉರಿಯೂತಕ್ಕೆ ಕಾರಣವಾಗಬಹುದು ಎಂಬುದು ಕೂಡ ಅಧ್ಯಯನದಲ್ಲಿ ಬಯಲಾಗಿದೆ. ಮನುಷ್ಯರ ದೇಹದಲ್ಲಿನ ಈ ಪ್ಲಾಸ್ಟಿಕ್ ಕಣಗಳು ದೀರ್ಘಕಾಲದ ಉರಿಯೂತಕ್ಕೆ ಕಾರಣವಾಗಬಹುದು ಎಂಬುದು ಕೂಡ ಅಧ್ಯಯನದಲ್ಲಿ ಬಯಲಾಗಿದೆ. ಅಧ್ಯಯನಕ್ಕಾಗಿ 5 ಬಗೆಯ ಪ್ಲಾಸ್ಟಿಕ್ಗಳ ಪರೀಕ್ಷೆ ಮಾಡಲಾಗಿದೆ. 22 ಜನರ ರಕ್ತದ ಮಾದರಿಗಳನ್ನು 5 ರೀತಿಯ ಪ್ಲಾಸ್ಟಿಕ್ಗಳಾದ ಪಾಲಿಪ್ರೋಲಿಲಿನ್, ಪಾಲಿಸ್ಟೈಲಿನ್, ಪಾಲಿಮಿಥೈಲ್, ಪಾಲಿಕ್ರಿಲೇಟ್, ಪಾಲಿಥಿಲಿನ್ ಮತ್ತು ಟೆರೆಸ್ಟಾಲೆಟ್ PIT ಪರೀಕ್ಷೆಗೆ ಈ ಒಂದು ಐದು ಬಗೆಯ ಪ್ಲಾಸ್ಟಿಕ್ ಪರೀಕ್ಷೆ ಮಾಡಲಾಗಿತ್ತಂತೆ, ಬಳಸಿಕೊಳ್ಳಲಾಗಿದೆ. 22 ರಕ್ತದಾನಿಗಳಲ್ಲಿ 17 ಮಂದಿ ತಮ್ಮ ರಕ್ತದಲ್ಲಿ ಪ್ಲಾಸ್ಟಿಕ್ ಕಣಗಳು ಪತ್ತೆಯಾಗಿದೆ. ಕೊನೆಗೂ ರಕ್ತದಲ್ಲಿ ಕೂಡ ಪ್ಲಾಸ್ಟಿಕ್ಕು ಪತ್ತೆಯಾಗಿರೋದು ಕಂಡೇ ಹಿಡಿದುಬಿಟ್ರು. ಇದು ಸಂಶೋಧಕರನ್ನು ಆಘಾತಗೊಳಿಸಿದೆ. PET ನಂತರ ಮಾನವನ ರಕ್ತದ ಮಾದರಿಗಳಲ್ಲಿ ಪಾಲಿಸ್ಟೈರಿನ್ ಅತ್ಯಂತ ಸಾಮಾನ್ಯವಾಗಿ ಕಂಡುಬರುವ 2ನೇ ವಿಧದ ಪ್ಲಾಸ್ಟಿಕ್ ಆಗಿದೆ. ಈ ರೀತಿಯ ಪ್ಲಾಸ್ಟಿಕ್ಕನ್ನು ವಿವಿಧ ರೀತಿಯ ಗೃಹೋಪಯೋಗಿ ಉತ್ಪನ್ನಗಳನ್ನು ತಯಾರಿಸಲು ವ್ಯಾಪಕವಾಗಿ ಬಳಸಲಾಗುತ್ತದೆ. ವಿಜ್ಞಾನಿಗಳು ರಕ್ತದಲ್ಲಿ ಕಂಡುಕೊಂಡ 3ನೇ ರೀತಿಯ ಪ್ಲಾಸ್ಟಿಕ್ ಪಾಲಿಥಿಲಿನ್. ಇದನ್ನು ಪ್ಲಾಸ್ಟಿಕ್ ಕ್ಯಾರಿಯರ್ ಬ್ಯಾಗ್ಗಳನ್ನು ಉತ್ಪಾದಿಸಲು ಬಳಸಲಾಗುತ್ತದೆ. ಅಧ್ಯಯನದ ಪ್ರಕಾರ ಶೇಕಡ 50% ಜನರ ರಕ್ತದಲ್ಲಿ ಪಾಲಿಥಿಲಿನ್ ಟೆರೆಸ್ಟಾಲಿನ್ ಕಂಡುಬಂದಿದೆ. ಅಪ್ಪ, ಓ ಗಾಡ್. ಆದರೆ ಪಾಲಿಸ್ಟೈಲಿನ್ ಶೇಕಡ 36% ಜನರ ರಕ್ತದಲ್ಲಿ ಕಂಡುಬಂದಿದೆ. ಕೊನೆಗೂ ಮನುಷ್ಯನ ರಕ್ತದಲ್ಲಿ ಕೂಡ ಪ್ಲಾಸ್ಟಿಕ್ ಪತ್ತೆಯಾಗಿದೆ. ಓಕೆ, ಇವತ್ತಿನ ಈ ಒಂದು ಇನ್ಫಾರ್ಮೇಷನ್ ಹೇಳೋಣಂತ ಬಂದೆ. ಅಲ್ಲಿವರೆಗೆ ನೀವು ನೋಡ್ತಾ ಇದ್ದೀರಾ A1 ಆಲ್ ಇನ್ ಒನ್ ಚಾನಲ್. ನಾನು ನಿಮ್ಮ ವಿವಾನ ಆಕಾಶ್. ಬಾಯ್ ಅಂತ ಮಾಸ್.